ನಮಸ್ಕಾರ ನಾನು ನಿಮ್ಮ ಹೇಮಂತ ಅಭಿ ಮಗನ ಮುಂದೆನೆ ತಂದೆಯನ್ನ ಅಟ್ಟಾಡಿಸಿ ಒಡೆದ ಪೊಲೀಸರು ಮಗ ಎಷ್ಟೇ ಗೋಗರದ್ರು ಕೂಡ ತನ್ನ ತಂದೆಯನ್ನ ಬಿಟ್ಟು ಬಿಡಿ ಅಂದ್ರೂ ಕೂಡ ಕ್ರೌರತೆಯನ್ನೇ ಮೆರೆದಿದ್ದಾರೆ ಪೊಲೀಸರು ಖಂಡಿತವಾಗ್ಲೂ ಇದನ್ನೆಲ್ಲ ಕೇಳಿದಾಗ ನಮಗೇನು ಅನ್ಸುತ್ತೆ ಏನಾದ್ರೂ ಅವನು ಹಣ ಏನಾದ್ರೂ ತೋಚ್ಕೊಂಡ್ ಬಂದಿರ್ಬೋದಾ ಅಥವಾ ಯಾರ್ದಾದ್ರು ತಲೆ ಒಡೆದಿರ್ಬೋದಾ ಅಂತ ಹೇಳಿ ಅನ್ಸುತ್ತೆ ಆದ್ರೆ ಆ ವ್ಯಕ್ತಿ ಏನು ಕೂಡ ಮಾಡಿಲ್ಲ ಪೊಲೀಸರು ಒಡೆಯುವಂತದ್ದು ಹೇಳ್ತೀನಿ ನಿಮಗೆ ಮುಂದೆ ಹೇಳೋಕ್ಕಿಂತ ಮುಂಚೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಮೊದಲನೇದಾಗ ಏನು ಅಂತ ಹೇಳಿದ್ರೆ ಕೃಷ್ಣ ಅಂತ ಹೇಳಿ ಪೊಲೀಸರಿಂದ ತಳಿಸಿಕೊಂಡಂತಹ ವ್ಯಕ್ತಿ ಹೆಸರು ಕೃಷ್ಣ ಮೂವತ್ತೈದು ವರ್ಷ ಒಬ್ರು ಆಟೋ ಚಾಲಕರು ಸೊ ಆಟೋದಲ್ಲಿ ಕೃಷ್ಣ ಅನ್ನೋರು ತಂದೆಯನ್ನ ನೋಡ್ಕೊಂಡು ಬರ್ಲಿಕ್ಕೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ತಿರ್ತಾರೆ ಯಾಕೆಂದ್ರೆ ತಂದೆ ಹುಷಾರಿಲ್ಲದೆ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇರ್ತಾರೆ ಆ ಒಂದು ಕಾರಣವಾಗಿ ತಂದೆಯನ್ನ ನೋಡ್ಕೊಂಡು ಬರ್ಲಿಕ್ಕೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ತಿರ್ತಾರೆ ಈ ಸಮಯದಲ್ಲಿ ಪೊಲೀಸರು ಅಡ್ಡ ಹಾಕಿ ಏಕಾಏಕಿ ತಳಿಸಕ್ಕೆ ಮುಂದಾಗ್ತಾರೆ ಹಾಗಾದ್ರೆ ಏನ್ ಕಾರಣ ಇರ್ಬೋದು ಏನು ಇಲ್ಲ ಸಿಂಪಲ್ ರೀಸನ್ ಏನಕ್ಕೆ ಅಂದ್ರೆ ಮಾಸ್ಕ್ ಅನ್ನ ಹಾಕೊಂಡಿರ್ತಾರಲ್ವಾ ಆ ಮಾಸ್ಕ್ ಜಸ್ಟ್ ಮೂಗಿಂದ ಕೆಳಗೆ ಜಾರಿ ಇರುತ್ತೆ ಈ ಕಾರಣಕ್ಕೆ ಆಟೋವನ್ನು ಅಡ್ಡ ಹಾಕಿ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳಿ ಕರೀತಾರೆ ಆದ್ರೆ ಕೃಷ್ಣ ಅವರು ನಮ್ಮ ತಂದೆಯನ್ನ ನಾನು ನೋಡ್ಲಿಕ್ಕೆ ಹೋಗ್ಬೇಕು ದಯವಿಟ್ಟು ಈಗ ಆಗೋದಿಲ್ಲ ನಾನು ಮಾಸ್ಕ್ ಅನ್ನ ಹಾಕಿದೀನಲ್ವಾ ಸರ್ ಎಲ್ಲೋ ಜಾರಿ ನಾನು ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ಪೊಲೀಸರು ಕೊಳ್ಪಟ್ಟಿಯನ್ನ ಹಿಡಿದುಕೊಂಡು ರೋಡಲ್ಲೆಲ್ಲ ಅಟ್ಟಾಡಿಸಿಕೊಂಡು ಒಂಥರ ಅಂಗಿಯನ್ನೆಲ್ಲ ಹರಿದು ಹೊಡೆದಿದ್ದಾರೆ ಜೊತೆಗೆ ಕೃಷ್ಣ ಅವ್ರ ಜೊತೆ ಬಂದಿದ್ನಲ್ಲ ಚಿಕ್ಕ ಹುಡುಗ ಅವನು ನಮ್ಮ ತಂದೆಯನ್ನ ಬಿಟ್ಬಿಡಿ ಬಿಟ್ಬಿಡಿ ಅಂತ ಹೇಳಿ ಎಷ್ಟೇ ಗೋಗಾರಿದ್ರು ಕೂಡ ತನ್ನ ಕ್ರೌರ್ಯತೆಯನ್ನ ಪೊಲೀಸರು ಯಾವ ಮಠದಲ್ಲಿ ಮರೆದಿದ್ದಾರೆ ಅಂತಾನೆ ನೋಡಿ ನಿಜವಾಗ್ಲೂ ಆ ದೃಶ್ಯ ಒಂಥರ ಕಳ್ಚುರುಕೋತರ ಇತ್ತು ನಡು ರೋಡಲ್ಲಿ ಆಡುವಾಗ್ಲೆ ಪೊಲೀಸರು ಆ ರೀತಿಯಾಗಿ ಇಟ್ಕೊಂಡು ಒಡಿತಿರ್ಬೇಕಾದ್ರೆ ಇಬ್ರು ಪೊಲೀಸರು ಸರಿ ಒಬ್ಬ ವ್ಯಕ್ತಿಯನ್ನ ಕೆಳಗಾಕೊಂಡು ಕಾಲಲ್ಲಿ ತುಣ್ದು ಒದ್ದು ಬಟ್ಟೆಯನ್ನು ಹರಿದಾಕಿ ಏನ್ ಮಾಡಿದನ ಅಂತ ತಪ್ಪು ನಾವು ವ್ಯಕ್ತಿ ಬರೀ ಜಸ್ಟ್ ಮಾಸ್ಕ್ ಕೆಳಗೆ ಜಾರಿರೋದ್ರಿಂದ ಇವರಿಗೆ ಏನೋ ವರ್ಕೌಟ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಟ್ಕೊಳಂಗ್ ಹೊಡೆಯೋದು ಖಂಡಿತವಾಗ್ಲೂ ತಪ್ಪು ಇದು ಒಡೆದರ್ತಂತವ್ರು ಪೊಲೀಸರ ಹೆಸರೇನು ಅಂತ ಹೇಳಿದ್ರೆ ಒಬ್ಬನ ಹೆಸರು ಕಮಲ್ ಅಂತ ಹೇಳಿ ಇನ್ನೊಬ್ಬರ ಹೆಸರು ಧರ್ಮೇಂದ್ರ ಅಂತ ಹೇಳಿ ಇಬ್ಬರು ಕೂಡ ಸೇರ್ಕೊಂಡು ಹೊಡೀಲಿಕ್ಕೆ ಮುಂದಾಗ್ತಾರೆ ಇದನ್ನ ಸಾರ್ವಜನಿಕರು ನೋಡ್ತಾ ಇದ್ರಲ್ವ ಅವರು ಕೂಡ ಬಿಡಿಸೋಕೆ ಹೋಗಿಲ್ಲ ಯಾಕೆ ಅಂದ್ರೆ ತನ್ನ ವೀಡಿಯೋಗಳಿಗಾಗಿರ್ಬೋದು ತನ್ನ ಫೋಟೋ ತೆಗೆಯೋದ್ರಲ್ಲೇ ಅವರೆಲ್ಲ ಬಿಝಿ ಆಗಿದ್ರು ಅಪ್ಪ ಹುಡುಗ ನನ್ನ ತಂದೆಯನ್ನ ಕಾಪಾಡಿ ನನ್ನ ತಂದೆಗೆ ಸಹಾಯ ಮಾಡಿ ಅಂತ ಹೇಳಿ ಸಾರ್ವಜನಿಕರನ್ನ ಎಷ್ಟೇ ಕೇಳ್ಕೊಂಡ್ರು ಕೂಡ ಯಾರೂ ಬರೋದಿಲ್ಲ ನಂತರ ಆ ದಾರಿಲು ಹೋಗ್ತಿರ್ತಾರಲ್ಲ ಹೆಂಗುಸರುಗಳು ಅವರೆಲ್ಲ ಬಂದು ಪೊಲೀಸರನ್ನ ಬಿಡಿಸಿದ್ದಾರೆ ಬಿಡಿ 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 ಅಂತ ಹೇಳಿ ಮೊದಲನೇದಾಗಿ ಸರ್ಕಾರ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೂಡ ತೆಗೆ ತಗೊಂಡಿರಲಿಲ್ಲ ಆ ಪೊಲೀಸರ ವಿರುದ್ಧ ಬಟ್ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯ್ತೋ ಆ ನಂತರ ಅವರಿಬ್ರನ್ನು ಕೂಡ ಅಮಾನತು ಮಾಡ್ತಾರೆ ಇದೇ ನಮ್ಮ ಸರ್ಕಾರ ಖಂಡಿತವಾಗ್ಲೂ ಕೂಡ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಅಥವಾ ಯಾರೇ ಪೊಲೀಸರಾಗಲಿ ನಾವು ಗೌರವ ಕೊಡೋದು ಯಾಕೆ ಅಂದ್ರೆ ಅವರು ನಮ್ಮ ಪರವಾಗಿ ನಮ್ಮ ಸೇವೆಗಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಆದರೆ ನಮ್ಮ ಮುಂದೆನೆ ಅವರ ದಬ್ಬಾಳಿಕೆ ದರ್ಪವನ್ನು ತೋರಿಸಿದ್ರೆ ಇನ್ನ ಯಾವ ಒಂದು ವಿಶೇಷಕ್ಕಾಗಿ ನಾವು ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ಅನ್ಸುತ್ತೆ ಮೊನ್ನೆ ಮೈಸೂರಲ್ಲೂ ಕೂಡ ಒಂದು ಇಶ್ಯೂ ಆಯಿತು ಅಲ್ಲೊಬ್ಬ ಸಾಯಿಲಕ್ಕೆ ಪೊಲೀಸ್ ಅವರೇ ಕಾರಣ ಅಂತ ಹೇಳಿ ಜನಗಳು ತಾಳ್ಮೆಯನ್ನ ಕಳ್ಕೊಳ್ತಾರೆ ಸೊ ಆ ರೀತಿಯಾಗಿ ಎಲ್ಲಾ ಕಡೆಯೂ ಕೂಡ ಕಳ್ಕೊಂಡ್ರೆ ಮೋಸ್ಟ್ಲಿ ನಮ್ಮ ಜನಗಳೆಲ್ಲ ಕೆಟ್ಟವರು ಸರ್ಕಾರಕ್ಕೆ ಸೊ ನೋಡಿ ವೀಕ್ಷಕರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಯಾಕೆ ಅಂದ್ರೆ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಈಗ ಮಾಸ್ಕ್ ಹಾಕಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಏನ್ ಮಾಡ್ತಾರೆ ಇಟ್ಕೊಳ್ತಾರೆ ಫೈನನ್ನ ಹಾಕ್ತಾರೆ ಅಥವಾ ಇನ್ನೊಂದನ್ನು ಮಾಡ್ತಾರೆ ಆದ್ರೆ ಇಟ್ಕೊಂಡು ಹೊಡಿತಕ್ಕ ತಪ್ಪುನ ಆ ವ್ಯಕ್ತಿ ಏನು ಕೂಡ ಮಾಡಿರ್ಲಿಲ್ಲ ಆದರೆ ಹೊಡೆದಿದ್ದಾರೆ ಮನ ಬಂದಂತ ಹೊಡೆದಿದ್ದಾರೆ ಜೊತೆಗೆ ಮಾಸ್ಕು ಏನಿದ್ರು ದಂಡ ಹಾಕ್ತಾರಲ್ಲ ಪೊಲೀಸರು ಮಾಸ್ಕ್ ಹಾಕಿಲ್ಲ ಅಂತ ಹೇಳಿ ಸೊ ಇಸ್ಕೊಳ್ಳೋ ಒಂದು ಐನೂರು ಸಾವಿರ ಒಂದು ಇದಕ್ಕಾದ್ರೂ ಅಥವಾ ಇನ್ನೂರೈವತ್ತು ರೂಪಾಯಿಗಾದರೂ ಒಂದು ಹತ್ತು ರೂಪಾಯಿ ಮಾಸ್ಕ್ ಆದರೂ ಅವ್ರಿಗೆ ಕೊಟ್ಟರೆ ನಮಗೆ ಕೊಟ್ಟರೆ ಅಂದರೆ ಯಾರು ಮಾಸ್ಕ್ ಹಾಕಿರಲ್ಲ ದಂಡ ಹಾಕಿರ್ತಾರಲ್ಲ ಅಂತವ್ರಿಗೆ ಕೊಟ್ಟರೆ ಅವ್ರಿಗೂ ಒಂದು ಕಡೆ ಖುಷಿ ಮಾಸ್ಕನ್ನು ವಿತರಣೆ ಮಾಡ್ತಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ಮಾಡೋದಿಲ್ಲ ಸೊ ನೋಡಿ ವೀಕ್ಷಕರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಬಾಯ್